ಮೈಸೂರು ಜಿಜ್ಞಾಸೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ವೀಕ್ಷಕರೇ, ಈ ಬಾರಿ ಅರಮನೆಯಲ್ಲಿ ವಿಜಯದಶಮಿ ಆಚರಣೆ ಮಾಡೋದಕ್ಕೆ ಗೊಂದಲಗಳು ಸೃಷ್ಟಿಯಾಗಿದೆ. ಈ ಬಾರಿ ಮಾತ್ರ ಅಲ್ಲ, ಹಲವಾರು ಬಾರಿ ಈ ರೀತಿ ಆಚರಣೆಗೆ ಗೊಂದಲಗಳು ಉಂಟಾಗ್ತಾ ಇದೆ. ಇದಕ್ಕೆ ಕಾರಣಗಳು ಯಾವ ರೀತಿ ಇರಬಹುದು, ಹಾಗೆಯೇ ಇದರ ಜೊತೆಗೆ ಈ ಬಾರಿ 11 ದಿನಗಳ ಆಚರಣೆ ಪಂಚಾಂಗದ ಪ್ರಕಾರ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಇದಕ್ಕೆ ಸರ್ಕಾರ ಒಂದ್ ಕಡೆ ಒಪ್ಪಿಗೆ ಕೂಡ ಕೊಟ್ಟಿದೆ. ಆದ್ರೆ ಅರಮನೆಯ ಮಹಾರಾಜರು ಇಲ್ಲ, ನಾವು 10 ದಿನ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ 10 ದಿನ ಸೂಕ್ತನ, 11 ದಿನ ಸೂಕ್ತನ, ವಿಜಯದಶಮಿ ಎಷ್ಟು ದಿನಗಳ ಕಾಲ ಆಚರಣೆ ಮಾಡಿದ್ರೆ ಸೂಕ್ತ, ಪಂಚಾಂಗದ ಪ್ರಕಾರ ಬಂದಿರೋ ಪ್ರಕಾರ ನಾವು ಆಚರಣೆ ಮಾಡ್ಬೇಕಾಗತ್ತಾ, ಅಥವಾ ಈ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿರುವಂತಹ ದಿನಗಳ ಅಷ್ಟೇ ನಾವು ಆಚರಣೆ ಮಾಡಿದ್ರೆ ಸೂಕ್ತನಾ, ಈ ಬಗ್ಗೆ ಸಾಕಷ್ಟು ಮಾತನಾಡಬೇಕಾಗಿದೆ. ಹಾಗೇನೆ ಹೋದ ಬಾರಿ ಕೂಡ ಇಂತಹ ಗೊಂದಲ ಇತ್ತು, ಯಾಕಂದ್ರೆ 9 ದಿನ ಆಚರಣೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು ಪಂಚಾಂಗದ ಪ್ರಕಾರ. ಆದ್ರೆ 10 ದಿನಗಳ ಆಚರಣೆ ಆಗಿರುವಂತದ್ದು. ಆದ್ರೆ ಈ ಬಾರಿ ಎಷ್ಟು ದಿನಗಳ ಆಚರಣೆ ಸೂಕ್ತ? ಒಂದ್ ಕಡೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ 11 ದಿನಗಳ ಆಚರಣೆ ಸೂಕ್ತ ಅನ್ನೋ ಬಗ್ಗೆ, ಆದ್ರೆ ಇನ್ನೊಂದು ಕಡೆ ಅರಮನೆಯ ಮಹಾರಾಜರು ಇಲ್ಲ, 10 ದಿನ ನಾವು ಆಚರಣೆ ಮಾಡ್ತೀವಿ, ಯಾಕಂದ್ರೆ ಈ ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿ ಏನಿದೆ ಅದನ್ನ ನಾವು ಅನುಸರಿಸಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಈ ಬಾರಿ ವಿಜಯದಶಮಿ ಎಷ್ಟು ದಿನಗಳ ಕಾಲ ಆಚರಣೆ ಆಗಬಹುದು, ಅದರ ಮಹತ್ವವೇನು, ಆಚರಣೆಯನ್ನ ಯಾವ ರೀತಿ ಮಾಡೋದು ಸೂಕ್ತ ಅನ್ನೋ ಬಗ್ಗೆ ಇವತ್ತು ಮಾತನಾಡಬೇಕಾಗಿದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಇದೊಂದು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಈ ಬಾರಿ ಮಾತ್ರ ಅಲ್ಲ, ಪ್ರತಿ ವರ್ಷನೂ ಕೂಡ ಇಂತಹ ಗೊಂದಲಗಳು ಉಂಟಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣಗಳು ಯಾವ ರೀತಿ ಇರುತ್ತೆ, ಈ ರೀತಿ ಗೊಂದಲಗಳು ಉಂಟಾಗೋದಕ್ಕೆ ಕಾರಣಗಳು ಯಾವ ರೀತಿ ಇರುತ್ತೆ? ಈ ಬಾರಿಯ ವಿಜಯದಶಮಿಯ ಆಚರಣೆ ಬಗ್ಗೆ ಸಾಕಷ್ಟು ಮಾತನಾಡುತ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಮೋಗೂರು ಮಧು ದೀಕ್ಷಿತ್, ಆಧ್ಯಾತ್ಮಿಕ ಚಿಂತಕರು ಕೂಡ ಹೌದು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಅವಾಗಲೇ ಹೇಳಿದೆ, ಈ ಬಾರಿ ಮಾತ್ರ ಅಲ್ಲ, ಹಲವಾರು ಬಾರಿ ಈ ತರ ಗೊಂದಲಗಳು ಸೃಷ್ಟಿ ಆಗ್ತಾನೆ ಬಂದಿರುವಂತದ್ದು. ಸರ್, ಕಾರಣಗಳು ಹೇಗಿರುತ್ತೆ ಅಂತ? ಮಾಯಕಾರ ಪ್ರಭುವೇ ನಮಃ. ಜನಶ್ರೀ ನ್ಯೂಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಸಾಮಾನ್ಯ ಜನರ ರೀತಿ ನೋಡುವಾಗ, ಸಾಮಾನ್ಯರಾಗಿ ನೋಡುವಾಗ ಹೌದು ಇದು ಗೊಂದಲವೇ. ಆದರೆ ಯಾರು ಈ ಧಾರ್ಮಿಕ ಚಿಂತನೆಯಲ್ಲಿರ್ತಾರೆ ಮತ್ತು ಯಾರು ಜ್ಯೋತಿಷಜ್ಞರಾಗಿರ್ತಾರೆ, ಖಂಡಿತವಾಗಿ ಇದು ಗೊಂದಲ ಅಲ್ಲ. ಯಾಕಂತಂದ್ರೆ ಇದು ಪ್ರತಿ ತಿಂಗಳಲ್ಲಿ ಬರುವಂತಹ, ಪ್ರತಿ ತಿಂಗಳು ಅಥವಾ ಪ್ರತಿ ವಾರದಲ್ಲಿ ನಮಗೆ ಪಂಚಾಂಗದಲ್ಲಿ ಬರುವಂತಹ ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ವಿಚಾರ. ಇದನ್ನ ನಾವು, ನಮಗೆ ಇದು ದೊಡ್ಡದು ಅಂತ ಅನ್ಸಲ್ಲ. ಅದು ನಮ್ಮ ಆಚರಣೆಗಳಲ್ಲಿ ಬಂದಾಗ, ಅಂದ್ರೆ ಪೂಜೆ ವಿಧಾನಗಳು, ನಿತ್ಯ ಪೂಜೆ ವಿಧಾನಗಳಲ್ಲಿ ಬಂದಾಗ ಇದು ಯಾವತ್ತೂ ಗೊಂದಲ ಅಂತ ಅನ್ಸೋದಿಲ್ಲ. ಆದ್ರೆ ಇದೇ ಯಾಕೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ, ಇದು ನಾಡಹಬ್ಬ. ಆ ನಾಡಹಬ್ಬದಲ್ಲಿ ಏನಾಯ್ತು ಅಂದ್ರೆ, ಕಳೆದ ಬಾರಿಯೂ ಕೂಡ 9 ದಿನಗಳು ಮಾಡಬೇಕು ಅನ್ನುವಂಥ ಗೊಂದಲ ಇತ್ತು, ಈ ಬಾರಿ 11 ದಿನಗಳು ಮಾಡಬೇಕು ಅನ್ನುವಂಥದ್ದು. ಇದನ್ನ ಇಡೀ ನಾಡು, ನಮ್ಮ ದೇಶದ ಎಲ್ಲಾ ಪ್ರಾಂತ್ಯದಲ್ಲೂ ಆಚರಣೆ ಮಾಡುವಂತ ಏಕೈಕ ಹಬ್ಬ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ದಸರಾ. ಈ ಸರಿ 11 ದಿನ ಬರ್ತಾ ಇದೆಯಲ್ಲ, 11 ದಿನ ಮಾಡಬೇಕು ಅಂತ ಇದಾರಲ್ಲ, ಹೆಂಗೆ 10 ದಿನದ ಹಬ್ಬವನ್ನ 11 ದಿನ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ, ಯಾಕೆ ಅನ್ನುವಂತಹ ಗೊಂದಲ ಇದೆಯಲ್ಲ, ಅದು ಈ ಮಟ್ಟದ ಗೊಂದಲವನ್ನ ಸೃಷ್ಟಿ ಮಾಡುವಂಥದ್ದಾಗಿದೆ. ಅದನ್ನ ನನಗೆ ತುಂಬಾ ಖುಷಿ ಆಗ್ತಾ ಇರುವಂತಹ ವಿಚಾರ ಏನಂತಂದ್ರೆ, ಇಂತರ ಗೊಂದಲ ಇರುವಂತಹ ವಿಚಾರಗಳನ್ನ ಜನರಿಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಜನಶ್ರೀ ನ್ಯೂಸ್ ವಾಹಿನಿ ಮಾಡ್ತಾ ಇದೆಯಲ್ಲ, ಅತ್ಯಂತ ಶ್ಲಾಘನೀಯವಾಗಿರುವಂತಹ ವಿಚಾರ. ಯಾಕಂತಂದ್ರೆ ಹಬ್ಬ ಹರಿದಿನಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಮಾಡೋದಿದೆಯಲ್ಲ, ಅದು ಅತ್ಯಂತ ಸಂತೋಷಕರವಾಗಿರುತ್ತೆ. ಈ ಗೊಂದಲಗಳು ಜಾಸ್ತಿ ಸೃಷ್ಟಿಯಾದಾಗ ಏನು ಹಬ್ಬ ಮಾಡೋದೋ ಬೇಡವೋ, ಈ ಕಿರಿಕಿರಿಯಿಂದ ಅಯ್ಯೋ ಇದ್ರೆ ಸವಾಸನೆ ಬೇಡಪ್ಪ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಷ್ಟೋ ಜನ ಅನ್ಕೊಳ್ತಾರೆ. ಅದಕ್ಕೋಸ್ಕರ ಆ ವಿಚಾರವನ್ನ ತಿಳಿಸುವಂತ ಒಂದು ಪ್ರಯತ್ನ ಇವತ್ತು ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಅದನ್ನ. ಜನಕ್ಕೆ ತುಂಬಾ ಗೊಂದಲಗಳು ಇರುತ್ತೆ, ನೀವು ಹೇಳೋ ಪ್ರಕಾರ ಹಬ್ಬ ಆಚರಣೆ ಮಾಡೋದಾ ಬೇಡವಾ, ಏನಪ್ಪಾ ಈ ಸಾರಿ 10 ದಿನ ಅಂತಾರೆ, 11 ದಿನ ಅಂತಾರೆ, ಎಷ್ಟು ದಿನಗಳ ಕಾಲ ಆಚರಣೆ ಆಗಬಹುದು ಅಂತ. ಸೊ ಯಾವುದು ಸೂಕ್ತ ಅಂತ? ಖಂಡಿತ ಈಗ ಇದನ್ನ ಕ್ಲಾರಿಫಿಕೇಶನ್ ಮಾಡಕ್ ನಾನು ಟ್ರೈ ಮಾಡ್ತೇನೆ.
ಏನಂತಂದ್ರೆ ಕಳೆದ ಬಾರಿ ನಾವೇನ್ ಮಾಡಿದ್ವಿ ಅಂದ್ರೆ 9 ದಿನ ಆಚರಣೆ ಮಾಡಿದ್ವಿ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಈ ಬಾರಿ ನಾವು 11 ದಿನ ಮಾಡ್ತಾ ಇರೋದ್ರಿಂದ 11 ದಿನ ಹೇಗೆ ಬಂತು ಅಂತ, ಯಾಕಂದ್ರೆ ಇದು ಫಸ್ಟ್ ಜನಕ್ಕೆ ಗೊತ್ತಾಗ್ಬೇಕು ಅಲ್ವಾ. ಈ 11 ದಿನ ಯಾಕೆ ಬಂತು ಅಂತಂದ್ರೆ ನೋಡಿ, ನಮ್ಮಲ್ಲಿ ತಿಥಿ ಕ್ಷಯ ತಿಥಿ ವೃದ್ಧಿ ಅಂತ ಕರಿತೀವಿ. ಈಗ ನಾವ್ ಹೇಗೆ ಒಂದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂತ ಈಗ ದಿನಗಳನ್ನ ಲೆಕ್ಕ ಹಾಕೋತೀವಿ, ಅದು 1, 2, 3, 4, 5, 6, 7, 8 ಅಂತ ಲೆಕ್ಕ ಹಾಕೋತೀವಿ. ಅದೇ ರೀತಿ ದಿನಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ತಿಥಿಯ ಪ್ರಕಾರ ಆಚರಣೆಯನ್ನ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಚಾಂದ್ರಮಾನ ಮತ್ತೆ ಸೌರಮಾನ ಪದ್ಧತಿ ಅಂತ ಇದೆ. ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂಥದ್ದು ಸೌರಮಾಸ. ಆ ರೀತಿ 12 ಮಾಸಗಳಿಗೆ ನಾವು ಸೌರ ವರ್ಷ ಅಂತ ಕರಿತೀವಿ. ಆದ್ರೆ ನಾವು ಆಚರಣೆ ಮಾಡುವಂಥದ್ದು ಚಾಂದ್ರಮಾಸದ ಪದ್ಧತಿ ಅಂತಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ತಿಂಗಳು ಅಂತ ತಗೋತೀವಿ. ಅಮಾವಾಸ್ಯೆ ಹೇಗೆ ಆಗುತ್ತೆ ಅಂತಂದ್ರೆ ಸೂರ್ಯನ ಸಮೀಪ 12 ಡಿಗ್ರಿಗೆ ಚಂದ್ರ ಬಂದಾಗ ಅದು ಅಮಾವಾಸ್ಯೆ ಆಗುತ್ತೆ. ಆ ಚಂದ್ರ ಈ ರವಿಯನ್ನ ಬಿಟ್ಟು 12 ಡಿಗ್ರಿ ಮುಂದೆ ಹೋಗ್ಬೇಕು. ಆ 12 ಡಿಗ್ರಿ ಮುಂದೆ ಹೋದ್ರೆ ನಾವು ಅದಕ್ಕೆ 1 ತಿಥಿ ಅಂತ ಕರಿತೀವಿ. ನಾನು ತುಂಬಾ ಸರಳವಾಗಿ ಅರ್ಥ ಆಗುವಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. 12 ಡಿಗ್ರಿ ಅಂತ ಕರಿತೀವಿ. 12 ಡಿಗ್ರಿ ಮುಂದೆ ಹೋದ್ರೆ ಅಂದ್ರೆ ರವಿಯನ್ನ ಬಿಟ್ಟು 12 ಡಿಗ್ರಿ ಮುಂದೆ ಹೋದ್ರೆ 1 ತಿಥಿ ಅಂತ ಕರಿತೀವಿ. ಅದನ್ನ ಪಾಡ್ಯ ಅಂತ. 12 ಡಿಗ್ರಿಯಿಂದ ಇನ್ನ 12 ಡಿಗ್ರಿ ಅಂದ್ರೆ 24 ಡಿಗ್ರಿಗೆ ಅವನು ಹೋದ್ರೆ ಅದನ್ನ ದ್ವಿತೀಯ ತಿಥಿ ಅಂತ ಕರಿತೀವಿ. ನಮಗೆ ನಮ್ಮ ಪಂಚಾಂಗದ ರೀತಿ, ನಮ್ಮ ಹಿಂದೂ ಸಂಪ್ರದಾಯದ ರೀತಿ ಇದನ್ನೇ ನಾವು ಆಚರಣೆ ಮಾಡೋದು. ಪಾಡ್ಯ, ದ್ವಿತೀಯ, ತೃತೀಯ, ಚೌತಿ. ದಶಮಿ ಬಂದಾಗ ಆಶ್ವಯುಜ ಮಾಸದಲ್ಲಿ ದಶಮಿ ಬಂದಾಗ ವಿಜಯದಶಮಿ ಅಷ್ಟೇ. ಆದ್ರೆ ಈ ಸರಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ 120 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನ 1 ತಿಥಿ ಅಂತ ಕರಿತೀವಿ. ಅದಕ್ಕೆ ಸಮಯ ಎಷ್ಟು ನಿಗದಿಯಾಗಿದೆ? 3 ಅವರ್. ಅಂದ್ರೆ ಮೈಸೂರಿನ ಬೆಂಗಳೂರಿಂದ ನೀವು ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ 3 ಗಂಟೆಯಲ್ಲಿ ಪ್ರಯಾಣವನ್ನ ನೀವು ಮಾಡಬೇಕು. ಹಾಗೆ ಈ 12 ಡಿಗ್ರಿಯನ್ನ ಚಂದ್ರ ಸೂರ್ಯನನ್ನ ಬಿಟ್ಟು ಸಂಚಾರ ಮಾಡ್ಲಿಕ್ಕೆ ಅವನ್ ಎಷ್ಟು ಟೈಮ್ ತಗೋಬೇಕು ಅಂದ್ರೆ 1 ದಿನ ತಗೋಬೇಕು, 24 ಅವರ್ಸ್ ತಗೋಬೇಕು. ಕೆಲವು ಟೈಮ್ ಏನಾಗ್ಬಿಡುತ್ತೆ, ಟ್ರಾಫಿಕ್ ಜಾಮ್ ಇರಲ್ಲ, ಏನು ಟ್ರಾಫಿಕ್ ಇರಲ್ಲ, ನಾವೇನ್ ಮಾಡ್ಬಿಡ್ತೀವಿ, 2.5 ಗಂಟೆಗೆ ಹೋಗ್ಬಿಡ್ತೀವಿ. ಅದನ್ನ ನಾವೇನ್ ಮಾಡಿ ಹೇಳ್ತೀವಿ ಅಂತಂದ್ರೆ, 1 ದಿನದ ಒಳಗಾಗಿ 12 ಡಿಗ್ರಿಯನ್ನ ಚಂದ್ರ ಸಂಚಾರ ಮಾಡ್ಬಿಟ್ರೆ ಅದನ್ನ ತಿಥಿ ಕ್ಷಯ ಅಂತ ಕರಿತೀವಿ. ಅಂದ್ರೆ ಆ ತಿಥಿ ಸೂರ್ಯೋದಯವನ್ನ ನೋಡೋದೇ ಇಲ್ಲ. ಅದೇ ಆ 12 ಡಿಗ್ರಿಯನ್ನ ಸೂರ್ಯೋದಯ ನಂತರವೂ 12 ಡಿಗ್ರಿ ಇರುತ್ತಲ್ಲ, ಅದು ತಿಥಿ ವೃದ್ಧಿ ಅಂತ. ಅಂದ್ರೆ ಇವತ್ತು ಸೂರ್ಯೋದಯದಲ್ಲೂ ಇದೆ, ನಾಳೆ ಸೂರ್ಯೋದಯದಲ್ಲೂ ಇದೆ. ಅಂದ್ರೆ ನಾವು 3 ಗಂಟೆಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗಕ್ಕೆ ತಗೊಳ್ಳುವಂತ ಅವಧಿಯನ್ನ 4 ಅವರ್ ತಗೋಬಿಡ್ತೀವಲ್ಲ. ಹಾಗೆ ಅಂದ್ರೆ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ 1 ದಿನ ಅಂತ ಏನ್ ತಗೋತೀವಿ. ಆ 2 ಸೂರ್ಯೋದಯದಲ್ಲಿ ಒಂದೇ ತಿಥಿ ಇದ್ದಾಗ 2 ದಿನವೂ ಕೂಡ ನಾವು ಆ ಪಾಡ್ಯವನ್ನೇ ಅಥವಾ ದ್ವಿತೀಯವನ್ನೇ ಅಥವಾ ತೃತೀಯವನ್ನೇ ಆಚರಣೆ ಮಾಡ್ಬೇಕು. ಈ ಸರಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮಲ್ಲಿ 2 ಪಂಚಾಂಗ ಇದೆ. ಒಂದು ಸಿದ್ಧಾಂತ ವಾಕ್ಯ ಅಂತ, ಇನ್ನೊಂದು ದುರ್ಗಣಿತ ಅಂತ. ಸಿದ್ಧಾಂತವನ್ನ ನಾವೇನು ಹಬ್ಬ ಹರಿದಿನಗಳಿಗೆ ಆಚರಣೆ ಮಾಡಬೇಕು, ದುರ್ಗಣಿತವನ್ನ ವ್ಯಕ್ತಿಗಳ ಜಾತಕವನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬರೀಲಿಕ್ಕೆ ಬಳಸ್ತೀವಿ. ಎರಡೂ ಪಂಚಾಂಗ ರೀತಿ ಗಣಿತದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ, ತಿಥಿ ವೃದ್ಧಿ ಆಗಿದೆ ಅಂತ. ಅಂದ್ರೆ ನಾವು ದುರ್ಗಣಿತವನ್ನು ನೋಡಿದಾಗ ಪಾಡ್ಯ 2 ದಿನ ಬಂದಿದೆ, ನಾವು ಸಿದ್ಧಾಂತವನ್ನ ತಗೊಂಡೋಗ ದ್ವಿತೀಯ ತಿಥಿ 2 ದಿನ ಬಂದಿದೆ. ಆ 2 ದಿನ ಬಂದಾಗ ಏನಾಯ್ತು ಅಂತಂದ್ರೆ, 10 ದಿನದಲ್ಲಿ ಬರಬೇಕಾದಂತ ದಶಮಿ 11ನೇ ದಿನದ ಬಂದಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಡೇಟ್ಗಳು ನಮಗೆ ಮುಖ್ಯ ಅಲ್ಲ. 1, 2, 3 ಈಗ ಅಕ್ಟೋಬರ್ 1ನೇ ತಾರೀಕಿಂದನೇ ಈ ಸರಿ ನವರಾತ್ರಿ ಶುರು ಆಗ್ತಾ ಇದೆ. 10ನೇ ತಾರೀಕು ದಶಮಿ ಬರಬೇಕು. ಆದ್ರೆ ನಮ್ಮ ಪ್ರಕಾರದ 11ನೇ ತಾರೀಕೆ ದಶಮಿ ಬರೋದು. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಶಾಸ್ತ್ರೋಕ್ತವಾಗಿ ಆಚರಣೆಯನ್ನ ಮಾಡಬೇಕು ಅಂದ್ರೆ ನಾವು 11 ದಿನದಲ್ಲೇ ದಶಮಿಯನ್ನ ಆಚರಣೆ ಮಾಡಬೇಕು. ಈಗ 2ನೇ ದಿನ ಆಚರಣೆ ಮಾಡುವಂತಹ ಪ್ರೊಸೀಜರ್ಸ್ ಏನಿದೆ ಅದನ್ನ 2 ದಿನಗಳ ಕಾಲ ನಾವು ಮಾಡಬೇಕು. ಅದಕ್ಕೆ ಸರಿ 11 ದಿನ ಬಂದಿದೆ. ಸೊ ಅದರಲ್ಲಿ ಆಚರಣೆಗಳನ್ನು 10 ದಿನಕ್ಕೆ ನಾವು ಮೀಸಲಿಟ್ಟಿರ್ತೀವಿ, ಅದನ್ನ 11 ದಿನಗಳ ಕಾಲ ಆಚರಣೆ ಮಾಡಿದ್ರೆ ಸೂಕ್ತ ಅಂತ ಹೇಳ್ತಾರೆ. ಮಾಡ್ಲೇಬೇಕು, ಅದು ರೂಲ್ ಅದು. ಈಗ ಅದರಲ್ಲಿ ಈಗ ಇನ್ನೊಂದು ನಿಮ್ಗೆ ಸಣ್ಣ ಎಕ್ಸ್ಪ್ಲನೇಷನ್ ನಾನು ಕೊಡಬೇಕು ಅಂತಂದ್ರೆ, ಈಗ ಅಧಿಕ ಮಾಸ ಅಂತ ಬರುತ್ತೆ ನೋಡಿ, ಜ್ಯೇಷ್ಠ ಅಧಿಕ ಆಗುತ್ತೆ ಅಥವಾ ಆಷಾಢ ಅಧಿಕ. ಕಳೆದ ವರ್ಷ ನಮ್ಗೆ 1 ತಿಂಗಳು ಅಧಿಕ ಬಂದಿತ್ತು. ಅದ್ಯಾಕೆ ಅಂತಂದ್ರೆ, ಚಂದ್ರ 29ವರ ದಿನಕ್ಕೆ 27 ನಕ್ಷತ್ರವನ್ನ ಸಂಚಾರ ಮಾಡ್ತಾನೆ. ಅಲ್ಲಿ ನಮ್ಗೆ 1/2 ದಿನ ಮಿಕ್ಬಿಡ್ತು. ಈ ತರ 3 ವರ್ಷಕ್ಕೂ ಒಂದ್ಸರಿ ನಮ್ಗೆ ಏನಾಗುತ್ತೆ ಅಂದ್ರೆ, ಕ್ಯಾಲ್ಕುಲೇಷನ್ ಅಲ್ಲಿ 30 ದಿನಗಳು ಜಾಸ್ತಿ ಆಗ್ಬಿಡುತ್ತೆ. ಆಗ ರವಿ ಏನ್ ಮಾಡ್ತಾನೆ ಅಂದ್ರೆ, ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗೋದೇ ಇಲ್ಲ, ತಟಸ್ಥವಾಗಿ ಒಂದೇ ರಾಶಿಯಲ್ಲಿ 2 ತಿಂಗಳ ಕಾಲ ಇರ್ತಾನೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಸಂಕ್ರಮಣವಿಲ್ಲದ ಮಾಸ, ಮಲಮಾಸ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ನಮ್ಗೆ ಅಂತಂದ್ರೆ, 1 ತಿಂಗಳು ಜಾಸ್ತಿ ಬರುತ್ತೆ, ಅದನ್ನ ನಾವು ಅಧಿಕ ಮಾಸ ಅಂತ ಕರಿತೀವಿ. 2 ತಿಂಗಳ ಕಾಲ ಆಷಾಢ, 2 ತಿಂಗಳ ಕಾಲ ಜ್ಯೇಷ್ಠ ಮಾಸ. ಅಂದ್ರೆ 2 ತಿಂಗಳು ಕೂಡ ನಾವು ಆಚರಣೆ ಮಾಡ್ಲೇಬೇಕು, ನಮ್ಗೆ ಆಪ್ಷನ್ನೇ ಇಲ್ಲ. ಅದು ಸಂಪ್ರದಾಯ ಮತ್ತೆ ಶಾಸ್ತ್ರದಲ್ಲಿ ಬಂದಿರುವಂತದ್ದು. ಅದೇ ರೀತಿ ಈ ರೀತಿ ಕೂಡ
ತಿಥಿಗಳು ವೃದ್ಧಿ ಆದಂತ ಸಂದರ್ಭದಲ್ಲಿ ಎರಡು ದಿನ ದ್ವಿತೀಯ ಇದ್ರೆ ಅದು ರೂಲ್, ಅದು ಶಾಸ್ತ್ರದ ಒಂದು ರೂಲ್ಸ್, ಅದನ್ನ ನಾವು ಎರಡು ದಿನಗಳ ಕಾಲ ಆಚರಣೆ ಮಾಡಲೇಬೇಕು. ನಮ್ಗೆ ಹೇಗೆ ಹೇಗೆ ಬೇಕು ಹಾಗೆ ಅದನ್ನ ಬದಲಾವಣೆ ಮಾಡ್ಕೊಳಕ್ ಆಗೋದಿಲ್ಲ. ಈ ಹಬ್ಬರಿ ದಿನಗಳ ಆಚರಣೆಗಳೇ ಒಂದು ಅದ್ಭುತವಾದ ಘಟನೆಗಳ ಮೇಲೆ ನಿಂತಿದೆ. ಈ ನವರಾತ್ರಿಗಳು ಏನಕ್ಕೆ ಬರುತ್ತೆ, ನವರಾತ್ರಿಯಲ್ಲಿ ಆಚರಣೆಗಳು ಏನಕ್ಕೆ ಬರುತ್ತೆ, ಇದನ್ನ ಒಂಬತ್ತು ದಿನವೇ ಯಾಕೆ ಆಚರಣೆ ಮಾಡಬೇಕು ಅಂತಲೂ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಯಾಕೆ ನಾವು ಒಂದು ತಿಂಗಳು ಆಚರಣೆ ಮಾಡಬಾರ್ದು ನವರಾತ್ರಿನ? ನವರಾತ್ರಿ ಬಿಟ್ಟು ಮೂವತ್ತು ದಿನಗಳ ಕೂಡ ದಸರಾವನ್ನು ಆಚರಣೆ ಮಾಡ್ಬೋದು, ಆದ್ರೆ ಈ ಒಂಬತ್ತು ದಿನವೇ ಯಾಕೆ ಆಚರಣೆ ಮಾಡಬೇಕು ಅನ್ನೋದಕ್ಕೂ ಕೂಡ ಕಾರಣಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಎಸ್, ಈ ಒಂಬತ್ತು ದಿನಗಳು ಯಾಕೆ ಆಚರಣೆ ಮಾಡಬೇಕಾಗುತ್ತೆ, ಯಾವ ರೀತಿ ಅದು ಸಾಂಪ್ರದಾಯವಾಗಿ ವಿಧಿವಿಧಾನಗಳ ಪ್ರಕಾರ ನಾವು ಆಚರಣೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ನಾವು ಓಕೆ ಹತ್ತು ದಿನಕ್ಕೆ ನಾವು ಮಾಡಲ್ಲ, ಹನ್ನೊಂದು ದಿನ ಬಂದಿದೆ ಪಂಚಾಂಗದ ಪ್ರಕಾರ, ಹನ್ನೊಂದು ದಿನ ಮಾಡೋಣ ಅಂದಾಗ ಯಾವ ರೀತಿ ಆಚರಣೆಗಳನ್ನ ಮಾಡಬೇಕಾಗುತ್ತೆ ಅಂದ್ರೆ, ಈಗ ಹತ್ತು ದಿನಕ್ಕೆ ಆಚರಣೆ ಮೀಸಲಿಟ್ಟಾಗ ಅದು ಹನ್ನೊಂದು ದಿನಕ್ಕೆ ನಾವು ಆಚರಣೆ ಮಾಡಬೇಕಾಗುತ್ತೆ ಅಂದಾಗ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ? ಖಂಡಿತ, ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರೋದು ಏನಂತಂದ್ರೆ, ಅರಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅಂತ. ಇದೇ ಬಹಳ ಮುಖ್ಯ. ನಾವ್ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಾಡಪ್ರಭುಗಳು, ನಾವ್ ಯಾರನ್ನ ರಾಜ ಅಂತ ಕರಿತೀವಿ ಅಥವಾ ಯಾರನ್ನ ನಮ್ಮ ಆಳುವಂತಹ ದೈವ ಅಂತ ಕರಿತೀವಿ ಅಂತಂದ್ರೆ ಮಹಾರಾಜರನ್ನೇ. ಮಹಾರಾಜರು ಅದರಲ್ಲೂ ಕೂಡ ಮೈಸೂರು ದಸರಾ ದೇಶದ ಎಲ್ಲಾ ಪ್ರಾಂತ್ಯದಲ್ಲಿ ಆಚರಣೆ ಮಾಡಿದ್ರು ಕೂಡ ಮೈಸೂರಿನ ಭಾಗದಲ್ಲಿ ಮೈಸೂರಿನ ಅರಮನೆಯಲ್ಲಿ ನಡೆಯುವಂತಹ ದಸರಾ ಇದೆಯಲ್ಲ, ಅದು ಅತ್ಯಂತ ವೈಭವೀಕರಣ ಆಗಿರುವಂತದ್ದು, ಜೊತೆಗೆ ಪ್ರಖ್ಯಾತಿಯನ್ನ ಅಂದ್ರೆ ಪ್ರಪಂಚದಾದ್ಯಂತ ಪ್ರಖ್ಯಾತಿಯನ್ನ ಹೊಂದಿರುವಂತಹ ದಸರಾ ಅರಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಆಶಯುಜ ಮಾಸದ ಪಾಡ್ಯದಿಂದ ಶುರುವಾಗುತ್ತೆ ಇದು. ಆಶಯುಜ ಮಾಸದ ಪಾಡ್ಯದಿಂದ ಶುರುವಾದ್ರೆ ಆಶಯುಜ ಮಾಸದ ದಶಮಿ ದಿನ ಆಚರಣೆಯನ್ನ ಮಾಡ್ಕೊಂಡ್ಬರಬೇಕು. ಪ್ರತಿ ದಿನ ಮಾರ್ಕಂಡೇಯ ಮಹರ್ಷಿಗಳು ಹೇಳಿರುವಂತಹ ಒಂಬತ್ತು ದುರ್ಗಿಯರನ್ನ ಒಂದೊಂದು ದಿನ ಆಚರಣೆಯನ್ನ ಮಾಡ್ಕೊಂಡು ಬರಬೇಕು. ಹೇಗೆ ಆಚರಣೆ ಮಾಡ್ತಾರೆ ಅರಮನೆಯಲ್ಲಿ ಅಂದ್ರೆ, ಯಾವಾಗ ಪಾಡ್ಯ ಪ್ರಾರಂಭ ಆಗುತ್ತೋ ಆ ಪಾಡ್ಯದ ದಿನ ಕಂಕಣವನ್ನ ಕಟ್ಟಬೇಕು. ಇಲ್ಲಿ ಗಮನಿಸಬೇಕು, ಆಚರಣೆಯ ವಿಧಿವಿಧಾನಗಳ ಬಗ್ಗೆ ಸಾಕಷ್ಟು ಮಾತನಾಡದಿದೆ, ಅದ್ರ ಬಗ್ಗೆ ಮಾಹಿತಿ ಕೂಡ ನಾನು ಪಡಿತೀನಿ. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ಬಾರಿ ವಿಜಯದಶಮಿಯಲ್ಲಿ ಆಗಿರುವಂತಹ ಗೊಂದಲಗಳೇನು, ಇದಕ್ಕೆ ಸರ್ಕಾರ ಏನ್ ಹೇಳುತ್ತೆ, ಹಾಗೆ ಮಹಾರಾಜರು ಏನ್ ಹೇಳಿದ್ದಾರೆ, ಈ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.